ಒಂದು ಸೆಕೆಂಡು ಇಲ್ಲ. ಮತ್ತೆ ದುಃಖ ಆಗದಿರ್ತದ? ಏನು ಹೇಳ್ತಾ ಇದ್ದೀನಿ ರೀ, ಬಟ್ ಹೇಳ್ಕೊಂಡು ತಿರುಗಾಡ್ದೇನೋ, ನಾನು ಮೈಸೂರಲ್ಲಿದ್ದೆ, ನನಗೆ ದುಃಖ ಆಯಿತು, ಆ ಪಾಪ ನಾನು ಏನೂ ಆಗ್ತಾ ಇಲ್ಲ, ನಾನು ಆರಾಮಾಗಿದೆ. ಅದು ಅರ್ಥ ಆಗ್ತೀಯಾ? ಏನೋ ಪ್ರಶ್ನೆ ಇದೆಯಾ? ಈಗ ನಮ್ಗೆ ಒಂದು ಪ್ರಶ್ನೆ. ಹಾಂ ಹೇಳಿ. ಅಂಗಾಂಗ ಅಂಗಾಂಗ ದಾನ ಮಾಡ್ತಾರಲ್ಲ, ಅದು ಸರಿಯೋ ತಪ್ಪು? ಅದು ಪ್ರಶ್ನೆ, ನಾ ಹೇಳಿ. ಪ್ರಶ್ನೆ ಅಲ್ಲ ಅದು. ನೀವು ಉತ್ತರ, ನಿಮ್ಮ ಪ್ರಶ್ನೆನೆ. ನೀವು ಏನು ಉತ್ತರ ಹೇಳಿ? ಅಲ್ಲದ ಪ್ರಶ್ನೆ. ನೀವೇನು ಉತ್ತರ ಹೇಳಿ ಅದಕ್ಕೆ? ನನ್ನ ಪ್ರಕಾರ ಅದು ಅಲ್ಲ, ತಪ್ಪು ಅಂತ. ನಿಮ್ಮ ಪ್ರಕಾರ ಯಾಕೆ ತಪ್ಪು ಅಂತ? ಅದು ಈ ದೇಹನೇ ಮಣ್ಣಲ್ಲಿ ಬಿದ್ದರೆ ಕೊಳ್ತು ಹೋಗುತ್ತೆ, ಬೆಂಕಿಯಲ್ಲಿ ಬಿದ್ದರೆ ಸುಟ್ಟು ಹೋಗುತ್ತೆ. ಹೌದು. ನಾವು ಇನ್ನೊಬ್ಬರಿಗೆ ಕೊಟ್ಟರು ಅವನು ಈ ಪ್ರಪಂಚ ಬಿಟ್ಟು ಹೋಗ್ತಾನೆ, ಮತ್ತೆ ಅಲ್ಲಿ ಉಪಯೋಗ ಎಲ್ಲಿ ಬಂತು? ಅಲ್ಲ ರೀ ಅಪ್ಪ, ಅವನು ನೀವು ಅವನಿಗೆ ಕಣ್ಣಿಲ್ದಿದ್ದು ನೀವು ನಾಲ್ಕು ದಿವಸ ಕಣ್ಣು ಬರ್ತದೆ, ನಿಮ್ಮ ಕಣ್ಣನ್ನು ದಾನ ಮಾಡಿದ್ರೆ ಪುಣ್ಯ ಬರ್ತದೆ ನಿಮಗೆ. ಮನುಷ್ಯನಿಗೆ ಏನೇ ಒಂದು ಸಣ್ಣ ವಸ್ತು ದಾನ ಮಾಡಿದ್ರೆ ಪುಣ್ಯ ಬರ್ತದೆ. ದಾನ ಅಂದ್ರೆ ಏನು ಹಾಗಾದ್ರೆ? ಕೊಡೋದು, ಯಾರಿಗೆ ಬೇಕಾದ್ರೂ ಕೊಡೋದು. ಸಿ, ನೀವು ನಿಮ್ಮ ದೇಹ ಒಂದು ದಿವಸ ಸತ್ತೋಗುತ್ತೆ, ಅದಕ್ಕೆ ಊಟ ಯಾಕೆ ಮಾಡ್ತೀರಿ? ಈಗ ಊಟ ಯಾಕೆ ಮಾಡ್ತೀರಾ? ಬಿಟ್ಬಿಡಿ. ಆ ದೇಹ ಇರೋದ್ರಿಂದ ನಿಮ್ಮ ಕಣ್ಣನ್ನು ಅವನು ಉಪಯೋಗ ಮಾಡ್ಕೊಳ್ಳಿ, ಅಷ್ಟೇ ಉತ್ತರ. ನಿಮ್ಮ ದೇಹಕ್ಕೆ ಒಂದು ದಿವಸ ಸತ್ತು ಒಂದು ಊಟ ಇವತ್ತು ಯಾಕೆ ಬಿಡಲ್ಲ? ಪಂಚಭೂತಗಳು ಕೊಟ್ಟ ದೇಹನ ಪಂಚಭೂತಕ್ಕೆ ಅರ್ಪಿಸ್ಬೇಕು ಅಂತಾರಲ್ಲ. ಇದೆಯಲ್ಲ, ಒಂದು ಕಣ್ಣು ಇಷ್ಟು ಪಾಡ್ತಾ ಇದ್ರೆ ಇಷ್ಟು ಪಾಡ್ತಾ ಇದ್ರೆ ಎಲ್ಲ ಪಂಚಭೂತಗಳು ಉಳಿದೆಲ್ಲ ಪಂಚಭೂತಗಳಿಗೆ ಅರ್ಪಣೆ ಮಾಡ್ತಾನೆ. ಸಿ, ಇದು ನಿಮ್ಮ ನೀವು ಆಧ್ಯಾತ್ಮ ಅರ್ಥ ಮಾಡ್ಕೊಳ್ತೀರ, ನೀವು ತಪ್ಪಾಗಿ ಮಾಡ್ಕೊಳ್ತೀರಾ. ಮನುಷ್ಯ ತನ್ನ ಪರೋಪಕಾರಾರ್ಥಂ ಇದಂ ಶರೀರಂ, ಬೇರೆಯವ್ರಿಗೆ ಉಪಕಾರಕ್ಕೆ ಶರೀರ ಇರೋದು. ನಾನು ಸತ್ತ ಮೇಲೂ ಈ ಶರೀರ ಬೇರೆಯವ್ರಿಗೆ ಉಪಯೋಗ ಆಗಿದ್ರೆ ಕೊಡಿ, ಪಂಚಭೂತಗಳಿಗೆ ಕೊಟ್ಟದ್ದು ಯಾಕೆ ವೇಸ್ಟ್ ಮಾಡ್ತೀರಾ? ಪಾಪ ಇನ್ನೊಬ್ಬ ಜೀವಂತ ಆಗಿರೋರಿಗೆ ಉಪಯೋಗ ಆಗುತ್ತದೆ. ಕಡೆ ಅವ್ನು ಸತ್ತ ಮೇಲೆ ಅದು ಮಣ್ಣಿಗೆ ಹೋಗುತ್ತೆ, ನಿಮ್ಮ ಶರೀರ ಕಡೆಗೆ ಮಣ್ಣಿಗೆ ಹೋಗುತ್ತದೋ. ಅವ್ನು ಸತ್ತ ಮೇಲೆ ಹೋಗುತ್ತೆ, ಇನ್ನೊಬ್ಬನ ಶರೀರ ಹೋಗುತ್ತೋ. ಅದಂತ ತಪ್ಪೇನಂತ ಹೇಳ್ತೀರಾ? ನಿಮ್ಮ ಜೊತೆ ಅಂದ್ರೆ ಯಾರ ಜೊತೆಗೆ? ನಿಮ್ದೇ ಅಲ್ಲಪ್ಪ ಈ ಕಾಯ. ನೀವ ಇಷ್ಟು ದಿನ ನೀನು ಹೊಡ್ಕೊಳ್ತಾ ಇದ್ದೇನೆ, ಶರೀರ ನೀವಲ್ಲ ಅಂತ ಹೇಳ್ತಾ ಇದ್ದೇನೆ, ನೀವು ಪುನಃ ನಾನೇ ಶರೀರ ಅಂತ ಹೇಳ್ತಾ ಇದ್ರೆ ಒಳ್ಳೆ ಕತೆ ಆಯ್ತಲ್ಲ ಇದು. ನಾನು ಆತ್ಮ, ಶರೀರ ಅಪ್ಪ ಅಮ್ಮನಿಂದ ಬಂದದ್ದು, ಶರೀರದ ಬಂದು ಎರಡೇ ಎರಡು ಕಣ ಅಪ್ಪನಿಂದ, ನಾನು ಶರೀರ ಶುದ್ಧ ಚೈತನ್ಯ, ನಾನು ಶಿವಸ್ವರೂಪಿ ಅಂತ ನಾನು ಹೇಳ್ತೇನೆ. ಶಿವಸ್ವರೂಪಿ ಆದ್ದು ಶರೀರ ಹೋಗ್ತಾ ಇರ್ತದ, ಅದು ಶರೀರ ಅನ್ನೋದು ಮಣ್ಣಿಗೆ ಹೋಗುತ್ತೆ. ಆ ಮಣ್ಣಿಗೆ ಹೋಗೋದು ಪಾಪ ಯಾರೋ ಉಪಯೋಗ ಮಾಡ್ಕೊಳ್ತಾರೆ. ನಿಮ್ಮಲ್ಲಿ ಏನೋ ಒಂದಿರ್ತದೆ, ಒಂದು ಸೀರೆ ಇರ್ತದೆ, ಏನೋ ಇರ್ತದೆ, ಅದು ಯಾರಿಗೂ ದಾನ ಮಾಡ್ತೀರಾ? ಅದೇ ರೀತಿ ಕಣ್ಣು ಕೂಡ ಅದೊಂದು. ಅದಕ್ಕೆ ಭಗವದ್ಗೀತೆ ಶರೀರ ಹೇಳ್ತಾರೆ, ಕೃಷ್ಣ ಹೇಳ್ತಾನೆ ಭಾಳ ಚೆನ್ನಾಗಿ ಹೇಳ್ತಾನೆ, ಏನದು ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ, ಏನದು ಶರೀರ ಅನ್ನೋದು ಬಟ್ಟೆ ಇದ್ದಾಗೆ, ನಿಮ್ಮ ಹರಿದು ಹೋದ್ಕೊಂಡು ಬಿಸಾಡ್ತೀರಾ. ಈ ಹರಿದ ಬಟ್ಟೆ ನೀವು ಬೇರೆ ಯಾರಿಗೆ ಕೊಡಲ್ವ? ನೀವೇ ಇಟ್ಕೊಂಡಿರ್ತೀರಾ. ಶರೀರ ಹರಿದು ಹೋಗುತ್ತೆ, ಅದನ್ನು ಯಾರಿಗೆ ಬೇರೆ ನೀವೇ ಯಾಕೆ ಇಟ್ಕೊಳ್ತೀರಾ? ಅದು ಯಾರಿಗೆ ಕೊಡಿ, ಉಪಯೋಗ ಆಗುತ್ತೆ ಅವರಿಗೆ. ಅದೇ ಅಂಗ ದಾನ ಮಾಡೋದಂದ್ರೆ, ಅಂಗ ದಾನ ಮಾಡೋದ್ರಿಂದ ಮಹಾ ಪುಣ್ಯದ ಕಾರ್ಯ. ಒಂದು ಕಡೆ ಒಬ್ರು ಡಾಕ್ಟರ್ ಭಾಷಣ ಮಾಡಿದ್ರು, ಅದನ್ನು ಕೇಳಿ ನಾನು ಹೇಳಿದೆ. ಅಲ್ಲ ಆ ಡಾಕ್ಟರ್, ನೀವು ಅದೇ ನಾನು ಅದೇ ಹೇಳ್ತೇನೆ, ನೀವು ಸಮಾಜದಲ್ಲಿ ಬುದ್ಧಿ ಇರೋರು ಎಷ್ಟು ಜನ, ಬುದ್ಧಿ ಇಲ್ಲದಿದ್ದರು ಎಷ್ಟು ಜನ ಅಂತ. ಓಕೆ, ಸಿ ಜ್ಞಾನಿಗಳ ಹತ್ರ ಮಾತು ಕೇಳಬೇಕು. ನೀವು ಸಿಕ್ಕಿಕ್ಕರವ್ರ ಮಾತು ಕೇಳಿದರೆ ಸಿಕ್ಕ ಅದೇ ಹೇಳ್ತಿರೋದು, ಮಗುವಿಗೆ ಪಾಪ ಏನು ಬುದ್ಧಿ ಇಲ್ಲ, ಅದಕ್ಕೆ 9 ವರ್ಷಗಳು ಏನೇನು ಬುದ್ಧಿ ಎಲ್ಲ ಸೇರಿಸ್ಬಿಟ್ರಿ, ಕಡೆಗೆ 90 ವರ್ಷ ಆಗೋರಿಗೂ ಅದು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಮಗೆ ಬುದ್ಧಿ ಬೆಳೆದ ಮೇಲೆ ನಮ್ಗೆ ಯಾವುದು ಅಜ್ಞಾನ ಯಾವ್ದು ಜ್ಞಾನ ಅಂತ ಗೊತ್ತಾಗಲ್ಲ. ಸಿಕ್ಕವ್ರು ಹೇಳ್ಕೊಳ್ತೇವೆ, ಶರೀರ ನಾನಲ್ಲ ಆತ್ಮ ನಾನು ಅಂತ ಆತ್ಮಜ್ಞಾನ ಕೊಡ್ತಾ ಇದ್ದೇನೆ, ನಾನು ಪುನಃ ಶರೀರ ನಾನು ಅಂತ ಹೇಳ್ತೇನೆ. ನೀವು ನಾನು ಇಷ್ಟು ಹೇಳ್ತಾ ಇರೋದು, ಇಷ್ಟು ಕ್ಲಾಸಲ್ಲಿ ಹೇಳ್ತಾ ಇದ್ದೇನೆ, ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ. ದೇಹ ಮನಸ್ಸು ಬುದ್ಧಿ ಪ್ರಕೃತಿಗೆ ಸಂಬಂಧಪಟ್ಟದು. ನನ್ನ ಕೈಗಿದ್ದು ಭಗವಂತ ಉಪಯೋಗ ಮಾಡಲಿಕ್ಕೆ ಕೊಟ್ಟಿದ್ದಾನೆ, ನಾನು ಉಪಯೋಗ ಮಾಡಿಕೊಂಡೆ, ಬೇರೆಯವ್ರಿಗೆ ಉಪಯೋಗ ಕೊಟ್ಬಿಡ್ತೇನೆ, ಅದನ್ನೇನು ತಪ್ಪಿದೆ ಅಂತ. ಈ ದೇಹ ನನ್ನ ಭ್ರಮೆ ಇದೆಯಲ್ಲ, ಅದೇ ದೊಡ್ಡ ಭ್ರಮೆ. ನೀವು ದೇಹ ನಂದೊಂದು ಹೋದ್ರೆ ನೀವು ಇನ್ನೊಂದು ದೇಹ ತಗೊಂಡು ಇನ್ನೊಂದು ಕಡೆ ಹೋಗ್ತೀರಾ. ಇದು ಆತ್ಮ ಅಂತ ಹೇಳಿದ್ರೆ ಭಗವಂತನಗಳಿಗೆ ಸೇರ್ಕೊಳ್ತೀರಾ. ಓಕೆ, ಸೊ ನಿಮ್ಮ ನಿಮ್ಮ ಪ್ರಶ್ನೆ ಉತ್ತರ ಏನಂದರೆ, ಯು ಆರ್ ನಾಟ್ ಗಿವಿಂಗ್ ಟೈಮ್ ಫಾರ್ ಯುವರ್ ಸೆಲ್ಫ್. ನಿಮ್ಮ ಆತ್ಮನಿಗೆ ಎಷ್ಟು ಟೈಮೇ ಕೊಟ್ಟಿದ್ದೀರಾ? ಒಂದು ಗಿಡ ಇದೆ, ಒಂದು ಗಿಡದಲ್ಲಿ ಚೆನ್ನಾಗಿ ಹೂಗಳು ಬೆಳೀತವೆ, ಒಳ್ಳೆ ಹೂ ಅಂತ ಹೂವಿಗೆ ನೀರು ಹಾಕಿದ್ರೆ ಎಷ್ಟು ಹೊತ್ತು? ಹೂವಿಗೆ ನೀರು ಹಾಕ್ತಾ ಕೂತ್ರೆ ಗಿಡ ಸತ್ತೋಗ್ಬಿಡ್ತದೆ, ಬೇರೆ ನೀರು ಹಾಕಬೇಕು. ನಿಮ್ಮ ಬೇರು, ನಿಮ್ಮ ರೂಟು ಆತ್ಮ, ಅದಕ್ಕೆ ಎಷ್ಟು ನೀರು ಹಾಕಿದ್ರೆ, ಅದಕ್ಕೆ ಎಷ್ಟು ನೀರು ಅಂದರೆ ಅಟೆನ್ಷನ್, ಹೌ ಮಚ್ ಅಟೆನ್ಷನ್ ಯು ಆರ್ ಪೇಯಿಂಗ್. ಅದಕ್ಕೋಸ್ಕರ ನಿಮಗೆ ದುಃಖ. ಓಕೆ,
ಅದಕ್ಕೋಸ್ಕರ ಇಲ್ಲಿಂದ ಮೇಲೆ ಓದ್ಕೊಳ್ಳೋದು ಮರ್ತೋಗುತ್ತೆ. ಯಾಕಂದ್ರೆ ಮೇಲೆ ಓದ್ಕೊಳ್ಳೆ ಪುನಃ ಎಲ್ಲ ಕೆಲಸ ಮರ್ನ ಆಗ್ಬಿಡ್ತೀರ. ನಿಮಗೆ ನೀವಾಗಿ ಕೂತ್ಕೊಳ್ಳಿಕ್ಕೆ ಎಷ್ಟು ದಿವಸ ಎಷ್ಟು ಟೈಮ್ ತಗೊಳ್ತೀರಾ? ಇಲ್ಲ ನಾನು ದೇವ್ರ ಭಜನೆ ಕೂತ್ಕೊಳ್ಳಿ, ಅದು ಪುರ ಬಾಯ ಮನಸ್ಸು, ಅದು ಬಾಯ ನನ್ನ ಅಂತರಂಗ ಇಲ್ಲ, ನನ್ನ ಆತ್ಮನಿಗೆ ಟೈಮ್ ಎಷ್ಟು ಕೊಡ್ತಿದ್ದೀರಾ? ಅರ್ಥ ಆಗ್ತೀಯಾ? ನಾನು ದೇವ್ರ ಪೂಜೆಯಲ್ಲಿ 2 ಗಂಟೆ ಕಳಿತೇನೆ, 3 ಗಂಟೆ ಕಳಿತೇನೆ. ಸರಿ, ನಿಮ್ಮ ಆತ್ಮನ ಬಗ್ಗೆ ಎಷ್ಟು ಕಳಿತೀರಾ? ನಿಮ್ಗೆ ಯಾವ್ದು ಹತ್ರ, ದೇವ್ರ ಹತ್ರ ಆತ್ಮ ಹತ್ರ? ಶಿವಸ್ವರೂಪಿಯಾದ ಆತ್ಮನಿಗೆ ಎಷ್ಟು ಟೈಮ್ ಕೊಡ್ತಾ ಇದ್ದೀರಾ? ನಾನು ಕೊಡ್ತೇನೆ ರೀ ಅಪ್ಪ, ನಾನು ಫುಲ್ ಟೈಮ್. ದೇಹಕ್ಕೆ ಕೊಡೋ ಸಮಯ ಕಡಿಮೆ, ಆತ್ಮನಿಗೆ ಫುಲ್ ಟೈಮ್. ಜ್ಞಾನ ಧ್ಯಾನ ಜ್ಞಾನ ಮತ್ತು ಧ್ಯಾನ. ಓಕೆ, ಸೊ ಬ್ರೇಕ್ ಮಾಡಬೇಕು ಅಮ್ಮ. ಓಕೆ, ಸ್ವಲ್ಪ ಹೊತ್ತು ಬ್ರೇಕ್ ಮಾಡಿ ಕಂಟಿನ್ಯೂ ಮಾಡಿ. ನಿಮ್ಮ ಕರ್ಮಕ್ಕೆ ಇನ್ನೂ ಬಂದಿಲ್ಲ, ಕರ್ಮಕ್ಕೆ ಬರ್ತೀರಿ.